DS24 ನ್ಯೂಸ್ ಕನ್ನಡ ಇದು ದಿನ ಸಮಾಚಾರಗಳ ಸುದ್ದಿ ವಾಹಿನಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಎಲ್ಲ ಮತದಾರರಲ್ಲಿ, ಎಲ್ಲ ಸಮಸ್ತ ನಾಗರಿಕರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕು. ಮತ್ತು ನಾವು ಸೋಲಲಿ ಗೆಲ್ಲಿ ನಿಮ್ಮ ಜೊತೆಗೆ ಯಾವಾಗೂ ಇರ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಕೆಜಿಎಫ್ನ ಅಭಿವೃದ್ಧಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತೀವಿ. ದಯವಿಟ್ಟು ತಾವು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಮನವಿ. ಈ ಕಾಂಗ್ರೆಸ್ನವರು ಬಂದು ಬಡೀ ನಮ್ಮ ಮಹಿಳೆಯರಿಗೆ ಬಂದು ಸಾಲವನ್ನು ಕೊಟ್ಟು ಅವರನ್ನು ಬಂದು ಬಹಳ ಬಾಧೆಯಲ್ಲಿ ಬಂದು ಬಿಟ್ಟಿದ್ದಾರೆ. ಒಂದು ನಿವಾರಣೆ ಮಾಡಬೇಕಂತಾದ್ರೆ ನಮ್ಮ ಕುಮಾರನ್ನು ಬಂದು ಸ್ತ್ರೀಶಕ್ತಿಗಳ ಗುಂಪಿಗಿಂತ ಕೊಟ್ಟಿರತಕ್ಕಂತ ಸಾಲವನ್ನು ಬಂದು ಅವರು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ದೊಡ್ಡ ಒಂದು ಯೋಜನೆ. ಎಂಎಲ್ಎ ಆರ್ ದಿ ಫಾಸ್ಟ್ ಎಂಎಲ್ಎ ಆರ್ ಬಿಕಾಸ್ ಆಫ್ ದಿ ಕಾಂಗ್ರೆಸ್ ಆರ್ ದಿ ಬಿಜೆಪಿ ಗವರ್ಮೆಂಟ್ ಅಂಡ್ ಇಟ್ ಈಸ್ ಬಿಕಾಸ್ ಆಫ್ ಕುಮಾರಸ್ವಾಮಿಸ್ ಗವರ್ಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ದಿಸ್ ಮ್ಯಾಟರ್ ವಿತ್ ಆನರಬಲ್ ಚೀಫ್ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ. ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಮನವಿ. ದಿನಾಂಕ 7/12/2022 ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ಕುಮಾರ್ ಅಣ್ಣವರು ಕೆಜಿಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನಗರದಲ್ಲಿರ್ತಕ್ಕಂಥ ಮುನ್ಸಿಪಲ್ ಮೈದಾನದಲ್ಲಿ ಸಭೆ ಆಯೋಜಿಸಿದ್ದೀವಿ. ಸಭೆಯನ್ನು ಪಂಚರತ್ನ ಯೋಜನೆಗಳ ರಥಯಾತ್ರೆ ಸಭೆ ನಮ್ಮ ಕೆಜಿಎಫ್ ಬಂದಿರಲಿಲ್ಲ, ಹಾಗಾಗಿ ಸಾರ್ವಜನಿಕ ಸಮಾವೇಶ ಸಭೆಯನ್ನು ಏರ್ಪಡಿಸಿದ್ದೀವಿ. ಎಲ್ಲ ಮತದಾರರಲ್ಲಿ, ಎಲ್ಲ ಸಮಸ್ತ ನಾಗರಿಕರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕು. ಮತ್ತು ನಾವು ಸೋಲಲಿ ಗೆಲ್ಲಿ ನಿಮ್ಮ ಜೊತೆಗೆ ಯಾವಾಗೂ ಇರ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಕೆಜಿಎಫ್ನ ಅಭಿವೃದ್ಧಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತೀವಿ. ದಯವಿಟ್ಟು ತಾವು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಮನವಿ. ಏಳನೇ ತಾರೀಕು ಕಾರ್ಯಕ್ರಮ ನಡೀತದೆ, ಆಯಿತಾ? ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರ್ ಅಣ್ಣನವರು, ನಿಖಿಲ್ ಅವರು, ರಾಜ್ಯಾಧ್ಯಕ್ಷರು ಇಬ್ರಾಹಿಂ ಅವರು ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರುಗಳು ಎಲ್ಲರೂ ಅವತ್ತು ಭಾಗವಹಿಸ್ತಾರೆ ಕಾರ್ಯಕ್ರಮಕ್ಕೆ. ಆದ್ದರಿಂದ ನಾನು ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಕುಮಾರ್ ಅಣ್ಣ ಬರೋ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾವಿರಾರು ಗಟ್ಟಲೆ ಜನ ಬಂದು ಕುಮಾರ್ ಅಣ್ಣನ ಒಂದು ನೇತೃತ್ವದಲ್ಲಿ ಈ ಕೆಜಿಎಫ್ನಲ್ಲಿ ಏನು ಬೆಳವಣಿಗೆ ಆಗಿದೆ, ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯಾಗಿ ಕುಮಾರಣ್ಣ ಹೇಳ್ತಾರೆ. ಅದನ್ನು ಎಲ್ಲ ಮಹಾಜನರು, ಕೆಜಿಎಫ್ ಜನತೆ ಎಲ್ಲ ಬಂದು ಅದರಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣನವರು ಈ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗೇ ಆಗ್ತಾರೆ. ಅದೇ ರೀತಿ ನಮ್ಮ ಈಗ ಏನು ನಮ್ಮ ಆಕಾಂಕ್ಷಿ ರಮೇಶ್ ಬಾಬು ಅವರಿದ್ದಾರ, ಅವ್ರಿಗೂ ಸೀಟು ಎಲ್ಲ ರೀತಿಯಲ್ಲೂ ಕೊಡೋ ಒಂದು ಅವಕಾಶಗಳು ಇದೆ. ಆದ್ದರಿಂದ ಅವರನ್ನು ನಾವು ಗೆಲ್ಲಿಸ್ಕೊಳ್ಳೋಂಥ ಪ್ರಯತ್ನವನ್ನು ನಾವೆಲ್ಲ ಮುಖಂಡಗಳು ಸೇರಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರಲ್ಲೂ ಮನವಿ ಮಾಡ್ಕೊಳ್ತೀನಿ. ಪತ್ರಕರ್ತ ಭವನದಲ್ಲಿ ನಾವು ಆಯೋಜಿಸಿದ್ದಂಥ ಒಂದು ಪ್ರೆಸ್ ಮೀಟಲ್ಲಿ ಎಲ್ಲ ಮುಖಂಡರು ಸೇರಿ ನಮ್ಮ ಎಲ್ಲ ಜಾತ್ಯಾತೀತ ದಳದ ನಗರ ಘಟಕದಲ್ಲಿ ಇರತಕ್ಕಂಥ ಗ್ರಾಮಾಂತರದಲ್ಲಿರ್ತಕ್ಕಂಥದ್ದು ಎಲ್ಲ ಒಂದುಗೂಡಿ ನಮ್ಮ ಕುಮಾರಣ್ಣನವರ ಅದ್ದೂರಿ ಆದಂಥ ಫಂಕ್ಷನ್ನು ಮಾಡ್ತಕ್ಕಂಥದ್ದು, ನಮ್ಮ ಜನಗಳು ಹೆಚ್ಚಿನ ಜನದಲ್ಲಿ ಜನಗಳು ಸೇರೋ ಥರ ನಾವು ಅದ್ದೂರಿಯಾಗಿ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಕುಮಾರಣ್ಣ ಅವರು ಬರ್ತಕ್ಕಂಥದ್ದು ಭಾರಿ ನಮಗೆ ಅದ್ದೂರಿಯಾದ ಸ್ವಾಗತವನ್ನು ಕೋರುತ್ತಾ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನ ಅಂತ ಹೇಳೋದಕ್ಕೆ ನಾವು ಎಲ್ಲರೂ ಅಷ್ಟೇ, ನಮ್ಮ ಜನನೂ ಅಷ್ಟೇ, ಎಲ್ಲ ಕಾರ್ಯಕರ್ತರು ಹೇಳ್ತಕ್ಕಂಥದ್ದು ಅದೇ ಥರ. ನಮ್ಮ ರಮೇಶ್ ಬಾಬು ಅವರು ಮುಂದಿನ MLA KGF ಅಲ್ಲಿ ಅವರೇ ಅಂತ ಹೇಳೋದಕ್ಕೆ ಇಷ್ಟಪಟ್ಟು, ಎಲ್ಲ ಜನನು ಒಳ್ಳೆಯ ಅಭಿಪ್ರಾಯ ಇದೆ ಅವರು ಇನ್ನು ಮುಂದಿನ ರೀತಿಯಲ್ಲಿ ಎಲ್ಲ ನಮ್ಮ ಮುಖಂಡರನ್ನು ಒಂದುಗೂಡಿಸ್ಕೊಂಡು ಅವ್ರು ಹೋಗ್ತೀವಿ ಅಂತ ಒಂದು ಇದು ಭರವಸೆ ಇದೆ. ಅತಿ ಹೆಚ್ಚಿನ ಜನ CM ಇಬ್ರಾಹಿಂ ಬರ್ತಾ ಇದ್ದಾರೆ, ನಿಖಿಲ್ ಸರ್ ಬರ್ತಾ ಇದ್ದಾರೆ, ಮತ್ತು ಇವರು ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಮುಖಂಡರುಗಳು ಎಲ್ಲ ನಮ್ಮ 5-6 ತಾಲೂಕು ಮುಖಂಡರುಗಳು ಜಿಲ್ಲೆಯಲ್ಲಿ ಕ್ಯಾಂಡಿಡೇಟ್ಸು ಎಲ್ಲ ಬರ್ತಾ ಇದ್ದಾರೆ. ಅದ್ದೂರಿ ಆಗಿ ಫಂಕ್ಷನ್ನು ನಮ್ಮ ಕೆಜಿಎಫ್ ಇತಿಹಾಸದಲ್ಲೇ ನಡೆಯದೇ ಇರತಕ್ಕಂಥ ಫಂಕ್ಷನ್ ಮಾಡೋದಕ್ಕೆ ನಾವೆಲ್ಲರೂ ಒದ್ದುಗೂಡಿ ಅಭಿಪ್ರಾಯಪಟ್ಟು ಇದು ಮಾಡ್ತೇವೆ. ಈಗೆಲ್ಲ ನಾವು ಸೇರಿರೋದು ಏನಂದರೆ, KGF ಇಡೀ ಪರಿಸ್ಥಿತಿ ಅಭಿವೃದ್ಧಿ ಏನು ಇಲ್ಲದೆ ಭಾಳ ನೊಂದಿದ್ದೀವಿ ಜನ. ಇದನ್ನು ಪರಿಹಾರ ಮಾಡಬೇಕಾದ್ರೆ ಒಬ್ಬರಿಂದನೇ ಸಾಧ್ಯ ಇದೆ, ಅದು ಬೇರೆ ಯಾರೂ ಇಲ್ಲ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ರೈತರ ಮತ್ತು ಯುವಕರ ಆಶಾ ಕಿರಣ. ಮುಂಬರುವ ಚುನಾವಣೆಯಲ್ಲಿ ಒಂದು ಖಂಡಿತವಾಗಿ ಒಂದು ಮುಖ್ಯಮಂತ್ರಿ ಆಗ್ತಾರೆ. ಆ ಭರವಸೆ ಬಂದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಪಂಚರತ್ನ ಯಾತ್ರೆಯಿಂದ ವಾತಾವರಣ ಸೃಷ್ಟಿಯಾಗಿದೆ.
ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮೆಚ್ಚಿನ ನಾಯಕರನ್ನು ಬಂದು KGF ಬಂದು ಆಹ್ವಾನ ಮಾಡಿಕೊಂಡು ಈ KGF ಜನರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಸುಮಾರು 35 ದಿವಸದಿಂದ ಯಾವ ರೀತಿ ಹಿಂದೆ ಇದ್ದಾರೆ, ಯಾವ ರೀತಿ ನಮ್ಮ ಯುವಕರೆಲ್ಲ ಬಂದು ಸಂಕಷ್ಟದಲ್ಲಿದ್ದಾರೆ, ಯಾವುದೇ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕೂಡ ಬಂದು KGF ಇಲ್ಲ. ಸುಮಾರು 3,500 ಕಾರ್ಮಿಕರು BGMLನ ಸೇರಿದವರು ಬಂದು ಇವತ್ತುವರೆಗೂ ಬಂದು ಅವ್ರಿಗೆ ಸೆಟಲ್ಮೆಂಟ್ ಆಗಿಲ್ಲ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಬಂದು ಈ ಕ್ಷೇತ್ರಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಕೂಡ ಬಂದು ಅವರು ಮಾಡಲಿಲ್ಲ. ಏನೇ ಆಗಿದ್ದರೂ ಕೂಡ ಅದನ್ನು ಬಂದು ಅದು ಕೊಡುಗೆ ಬಂದು ನಮ್ಮ ಕುಮಾರಣ್ಣನಿಗೆ ಸೇರಿರುತ್ತದೆ. ಇದೆಲ್ಲ ಬಂದು ಮೀರಿ ಬಂದು ನಮ್ಮ ಕುಮಾರಣ್ಣನ ಬಂದು ಇವತ್ತಿನ ದಿವಸ 7ನೇ ತಾರೀಕು ಈ KGF ಆಗಮಿಸಿದಾಗ ಅವರನ್ನ ಬಂದು ನಾವೆಲ್ಲ ಬಂದು ಸ್ವಾಗತ ಮಾಡಿ KGF ಕ್ಷೇತ್ರವನ್ನು ತಮ್ಮ ಕ್ಷೇತ್ರವನ್ನಾಗಿ ಬಂದು ಪರಿಗಣಿಸಿ ಇಡೀ KGF ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ ಬಂದು ಒಂದು ಭರವಸೆಯನ್ನು ಬಂದು ಮೂಡಿಸುವ ಒಂದು ಕಾರ್ಯಕ್ರಮವನ್ನೇ ಇವಾಗ ನಾವು ಮಾಡ್ತಾ ಇರ್ತಕ್ಕಂಥ ಜಾತ್ಯತೀತ ಜನತಾದಳದ ಪಕ್ಷದ ಕಾರ್ಯಕರ್ತರ ಮತ್ತು ಇಡೀ ಜನಾಂಗದ ಸಮಾವೇಶವಾಗಿರ್ತದೆ. ಈ ಸಮಾವೇಶಕ್ಕೆ ಬಂದು ನಾವೆಲ್ಲರೂ ಬಂದು ಒಗ್ಗೂಡಿ ಸುಮಾರು 10,000 ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರನ್ನು ಬಂದು ಸೇರಿಸಿ KGF ಇರ್ತಕ್ಕಂಥ ವಾತಾವರಣ ಯಾವ ರೀತಿ ಇದೆ, ಆ ಪೊಲಿಟಿಕಲ್ ಚೇಂಜ್ ಖಂಡಿತವಾಗಿ ನಾವು ಮಾಡಲೇಬೇಕಾಗತ್ತೆ. ಕಾಂಗ್ರೆಸ್ಗೂ ಮತ್ತು BJPಗೆ ಬಂದು KGF ಬಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶ ಬಂದು ಸರಿಯಾಗಿ ಬಂದು ಅವರು ಉಪಯೋಗಿಸದೆ ದುರುಪಯೋಗ ಮಾಡಿಕೊಂಡು ಇಡೀ KGF ನಾಗರಿಕರಿಗೆ ಯುವಕರಿಗೆ ಮತ್ತು ಕಾರ್ಮಿಕರಿಗೆ ಏನೇ ಒಂದು ಅನುಕೂಲ ಬಂದು ಮಾಡದೆ ಈ ಕಾಂಗ್ರೆಸ್ನವರು ಬಂದು ಬರೀ ನಮ್ಮ ಮಹಿಳೆಯರಿಗೆ ಬಂದು ಸಾಲವನ್ನು ಕೊಟ್ಟು ಅವರನ್ನು ಬಂದು ಭಾಳ ಬಾಧೆಯಲ್ಲಿ ಬಂದು ಬಿಟ್ಟಿದ್ದಾರೆ. ಇದೆಲ್ಲ ಬಂದು ನಿವಾರಣೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಕುಮಾರಣ್ಣ ಬಂದು ಸ್ತ್ರೀಶಕ್ತಿಗಳ ಗುಂಪಿಗಿಂತ ಕೊಟ್ಟಿರ್ತಕ್ಕಂಥ ಸಾಲವನ್ನು ಬಂದು ಅವ್ರು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ದೊಡ್ಡ ಒಂದು ಯೋಜನೆವಾಗಿರ್ತದೆ ನಮ್ಮ KGF ಮಹಿಳೆಯರಿಗೆ. ಇದು ಒಂದು ಇಟ್ ವಿಲ್ ಬಿ ವೆರಿ ಬಿಗ್ ರಿಲೀಫ್. ಇಂದ ಮಾದರಿಯಾನ ಅವರ ರಿಲೀಫ್ ಅಂದ್ರೆ ನಮ್ಗೆ ಕೆಡಿಗಿನೊಂದ್ಸಲ ನಿಶ್ಚಯವಾಗ ಸೊಲ್ರೆ ನಾನೇ ಕುಮಾರಸ್ವಾಮಿ ಅಲ್ಲ ಮಟ್ಟೊಂದೇ ಅವ್ರ ಡೆವಲಪ್ಮೆಂಟ್ ಕೊಡುಗ ಮುಡಿಯೋ ಯಾರತ್ತಾಳ 500 ಇಲ್ಲ 50,000 ಪೇರ್ಕ್ ವಂದಿ ಹಿಂಗೆ ವೇಲೆ ವಾಯ್ಪು ಕಡೆಗೆ ಕುಡಿಯ ಅವರು ವಾಯ್ಪು ವಂದಿ ನಮ್ಮ ಕುಮಾರಣ್ಣ ಒಂದು ಸೇವಾರ ನಂಬಿಕೆಯೋಡು ಹಿಂಗೆ ಇರಕ್ಕೂಡಿಯ KGF ಇರಕ್ಕೂಡಿಯ ಇಳೆಂಜರ್ಗಳ್ ವಾಲಿಬರ್ಗಳ್ ಮತ್ತು ಇಂದ ಇವಂಗ BGMLತೊಳಿಲಾರರ ಕುಟುಂಬಗಳು ಅದು ಮಟ್ಟಮ ಇಲ್ಲ ನೀವು BGMLನ ಇರಕ್ಕೂಡಿಯ 10,000 ವೀಡ್ಗಳೇ ವಂದಿ ಅವಳಿಗೆ ಸ್ವಂತಮಾಕೂಡಿಯ ಒರೇ ತಗದಿ ತೆರಮೆ ತರ ಇರ್ಕುದನ್ನು ಸೊನ್ನಾ ಅದು ನಮ್ಮ ಕುಮಾರಸ್ವಾಮಿಗೆ ಮಟ್ಟದಾಗ ಇರ್ಕದು. ಸೊ ನಾವೆಲ್ಲ ಅದ ವಂದು ನಾವು ಅವ್ರಿಗೆ ರಿಕ್ವೆಸ್ಟ್ ಪಣ ಬರೋ ವರಕುಡಿಯ ಇಂದ 7th ಪ್ರೋಗ್ರಾಮ್ಲ ವಂದು ಅವರೇ ಇದಕ್ಕೆಲ್ಲ ವಂದಿಟ್ಟು ಅವ್ರು ಅಸುರನ್ಸ್ ಕೊಡುವಾರೆ. ಇದಕ್ಕಾಗ ವಂದಿಟ್ಟು ಅವ್ರ ಒಂದು ಮಕ್ಕಳು ವಂದು ನಮ್ಮ ಏನ ಎದುರುಪಾಗೋರು ಸೊನ್ನ ದೇ ಶುಡ್ ಗಿವ್ ಅನ್ ಅಪಾರ್ಚುನಿಟಿ ಟು ದಿಸ್ ಜನತಾದಲ್ ಸೆಕ್ಯುಲರ್. ಇನ್ನಿಗೆ ಕರ್ನಾಟಕ ಸ್ಟೇಟ್ಲ ರೀಜನಲ್ ಪಾರ್ಟಿಗೆ ಒಂದು ಅಪಾರ್ಚುನಿಟಿ ಕೊಡ್ಕೊಳೋ. ಇದು ಸೆಂಟ್ರಲ್ ಗೌರ್ಮೆಂಟ್ ಎಪ್ಪಡಿ ವಂದು ವಿಲವಾಸಿ ಏಟದಿನಾಲ ವಂದು ಇನ್ನಿಗೆ ಮಕ್ಕಳು ವಂದು ಮಿಗಪ್ಪರಿಯ ಒಂದು ಬಾಧಿಪಿಗೆ ಏರ್ಪಟ್ಟಿರಾಂಗ. ಇನ್ನಿಗೆ ಪೆಟ್ರೋಲ್ ವಡೆಯನ್ನ ಡೀಸೆಲ್ ವಿಲೆಯನ್ನ ಕುಕ್ಕಿಂಗ್ ಗ್ಯಾಸ್ ಉಡಿಯ ವಿಲೆಯನ್ನ ಅಂತದೆಲ್ಲ ನೀವು ಪಾತಂತಾ ಇರ್ಕ್ರಿಯೋ. ದಿಸ್ ಗೌರ್ಮೆಂಟ್ ಶುಡ್ ಬಿ ಹೂಸ್ಟೆಡ್. ದಿ BJP ಶುಡ್ ನಾಟ್ ಕಮ್ ಬ್ಯಾಕ್. ಇನ್ನಿಗೆ ರಿಲಿಜಿಯಸ್ ಲೆವೆಲ್ ಆಗಟ್ಟೋ ಜಾತಿ ಲೆವೆಲ್ ಆಗಟ್ಟೋ ಇನ್ನಿಗೆ BJP ಮತ್ತು ಕಾಂಗ್ರೆಸ್ ತಾನು ಒಂದು ಇದಕ್ಕೆಲ್ಲ ಒಂದು ಪೊರುಪ ಇರ್ಕ ವೇಂಡಿ. ಇಪ್ಪಟ್ಟ ಒಂದು ಕಾಲಘಟ್ಟದಲ್ಲ ವಂದು ನಮಗೆ ವರಕುಡಿಯ ಎಲೆಕ್ಷನ್ಸ್ಲ ದಿ JDS ಶುಡ್ ಬಿ ಎಲೆಕ್ಟೆಡ್ ವಿತ್ ಫುಲ್ ಮೆಜಾರಿಟಿ. ನಮ್ಮ ಕುಮಾರಣ್ಣನ ವಿಷನ್ 1-2-3 ಅಂಡ್ ಮಿಷನ್ ಪಂಚರತ್ನ ಯಾತ್ರ. ಸೊ ಇದು ರೆಂಡುಮೇ ಒಂದು ಆಚಿಂಚುನಾಗ ಇನ್ನಿಗೆ ಸಮಗ್ರ ಅಭಿವೃದ್ಧಿ ಬಂದು KGF ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಬಂದು ಜನ ಬಂದು ಸಿಗುತ್ತೆ ಅಂತ ಒಂದು ಆಶ್ವಾಸನವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಮಾಧ್ಯಮ ಮಿತ್ರರು ಮತ್ತು BGML ಎಂಪ್ಲಾಯೀಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅಜೆಂಡಾ ಏನಾದ್ರು ಮಾತಾಡುವಂತ ಸಬ್ಜೆಕ್ಟ್ ಇರುತ್ತಾ ಅಜೆಂಡಾ ಇಡ್ತೀರಾ? ಖಂಡಿತವಾಗಿ ಬಂದು ಕುಮಾರಣ್ಣನಿಗೆ ಬಂದು ಮೂಲಭೂತ ಸೌಕರ್ಯಗಳು ಮತ್ತು ಆ BGMLಲ್ಲಿ ಇರ್ತಕ್ಕಂಥ 10,000 ಮನೆಗಳು ಬಂದು ಅವ್ರಿಗೆ ಬಂದು ಕೊಡಬೇಕು. ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ತಗೋತಾ ಇದೆ ಇಡೀ BGMLಪ್ರದೇಶವನ್ನು ರಾಜ್ಯ ಸರ್ಕಾರ ತಗೋತಾ ಇದೆ. ಬರೀ ಮನೆಗಳು ಮಾತ್ರ ಅಲ್ಲ, ಈಗ ಕೈಗಾರಿಕಾ ಪ್ರದೇಶದಲ್ಲಿ 5,000 acres ಜಮೀನನ್ನು ಬಂದು ಕೈಗಾರಿಕಾ ಪ್ರದೇಶವನ್ನು ಮಾಡ್ತಾ ಇದ್ರೆ ಇಂಟಗ್ರೇಟೆಡ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನು ಮಾಡೋಕೆ ಕೂಡ ಯೋಜನೆ ಒಂದು ಮಾಡ್ತಾ ಇದೀವಿ. ಅದಕ್ಕೆಲ್ಲ ಬಂದು ಕಾರಣಕರ್ತರು ನಾವೇ ಬಂದು ಮುಂಚೂಣಿಯಲ್ಲಿ ಇದ್ದುದನ್ನೆಲ್ಲ ಬಂದು ಮಾಡ್ತಾ ಇದೀವಿ. ನಾಟ್ ಬಿಕಾಸ್ ಆಫ್ ದಿ ಪ್ರೆಸೆಂಟ್ MLA ಆರ್ ದಿ ಪಾಸ್ಟ್ MLA ಆರ್ ಬಿಕಾಸ್ ಆಫ್ ದಿ ಕಾಂಗ್ರೆಸ್ ಆರ್ ದಿ BJP ಅಂಡ್ ಇಟ್ ಈಸ್ ಬಿಕಾಸ್ ಆಫ್ ಕುಮಾರಸ್ವಾಮಿಸ್ ಗೌರ್ಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ದಿಸ್ ಮ್ಯಾಟರ್ ವಿತ್ ಆನರಬಲ್ ಚೀಫ್ ಮಿನಿಸ್ಟರ್ HD ಕುಮಾರಸ್ವಾಮಿ. ಸೊ ಸರ್ಟನ್ಲಿ ಕುಮಾರಣ್ಣ ವಿಲ್ ಕನ್ಕ್ಲೂಡ್ ಆಲ್ ದೀಸ್ ಇಶ್ಯೂಸ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿಲಿ. KGF ಕ್ಷೇತ್ರ ಬಂದು ಸುಮಾರು ಒಂದು 50,000 ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಮಿಕರಿಗೆ ಬಂದು ಕೆಲಸ ಸಿಗೋ ಒಂದು ಅವಕಾಶ ಖಂಡಿತವಾಗಿ ಬಂದು ಅವ್ರು ಮಾಡಿಕೊಡ್ತಾರೆ ಅಂತ ಒಂದು ಭರವಸೆ ಇದೆ. ಇಂದ ನಂಬಿಕೆ ಬಂದು ನಮ್ಮ ಇನ್ನಿಗೆ ಕೋಲಾರ ತಂಗಮಲ್ಲಿ ಇರಕೂಡಿಯ ಮೊತ್ತ ತರಪು ಮಕ್ಕಳಿಗೂ ಹುಡುಗರಿಗಾಗತ್ತಾ ಇಂದ 7ನೇ ದಿನ ನಡಕೂಡಿಯ ಒಂದು ನಿಗಳ್ಚಿ ವ್ಯಕ್ತಿಕರಮಾಗ ಸೇರೋ. ಇನ್ನಿಗೆ ಆಣ್ಗಳ್ ಪೆಣ್ಗಳ್ ಮತ್ತು இளைஞர்கள் அனைவரும் சேர்ந்து அந்த நிகழ்ச்சியில வந்துட்டு ஒரு மிகப்பெரிய ஒரு விழாவாக வியாபாரிகளுக்கான வந்து பெரிய ஒரு பயத்துல மட்டும் இல்ல, அங்க நிறைய பேர்கிட்ட வந்து ஏமாந்துட்டு இருக்கிறாங்க. MLA இப்போ ரூபகலா சசிதரன் வந்து கோடிக்கணக்கில் வசூல் பண்ணிருக்கிறாங்க. இதெல்லாம் வந்து வாங்கிட்டு அவங்களுக்கு எந்த விதமான நல்லதும் செய்யல, மோசம் தான் பண்ணிருக்கிறாங்கன்றது நம்மளுக்கும் தெரியும், வியாபாரிகளுக்கும் தெரியும்.
இதுக்கெல்லாம் வந்து உத்தமமான ரீதியில் வந்துட்டு அதுக்கு பண்ணோம். அவங்களுக்கே வந்து அந்த கடைகளை வந்து கிடைக்கணும், அந்த மார்க்கெட்டில் இருக்கக்கூடிய வியாபாரிகளுக்கு எந்த விதமான பிரச்சனையும் இல்லாமல் சுமூகமாக அவங்க குடும்பத்தோடு இந்த கோளாறு தங்க வயலில் அவங்க செழித்து வாழறதுக்கு ஒரே ஒரு வழி யாருன்னு சொன்னால் அது மிஸ்டர் குமாரசாமி, நம்மளுடைய நெக்ஸ்ட் சீஃப் மினிஸ்டர் ஆஃப் திஸ் கர்நாடகா.